ಯುಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಆಶಾ. ಆರ್ಬಿಐ ತಾಲೂಕು ಪದಾಧಿಕಾರಿಗಳ ಆಯ್ಕೆ. ಇಂಡಿ ನಗರದ ಪ್ರವಾಸಿ ಮಂದಿರದಲ್ಲಿ ಆರ್ಬಿಐ ಪಕ್ಷದ ಕಲ್ಯಾಣ ಕರ್ನಾಟಕ ವಿಭಾಗದ ಅಧ್ಯಕ್ಷರಾದ ನಾಗೇಶ್ ತಳಕೇರಿ ಮತ್ತು ಹಿರಿಯ ಮುಖಂಡರಾದ ಮುತ್ತಪ್ಪ ಪೋತೆ ಹಂಜಗಿ ಮತ್ತು ಜಬ್ಬಾರ್ ಕಾಕಾ ಅರಬ್ಬ ಇವರ ನೇತೃತ್ವದಲ್ಲಿ ಇಂಡಿ ತಾಲೂಕಿನ ಆರ್ಬಿಐ ಪಕ್ಷದ ಇಂಡಿ ಮತ್ತು ಚಡಚಣ ತಾಲೂಕಿನ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು. ಇಂಡಿ ತಾಲೂಕಿನ ಅಲ್ಪಸಂಖ್ಯಾತರ ಅಧ್ಯಕ್ಷರನ್ನಾಗಿ ಸದ್ದಾಬ್ ಅರಬ್ಬ, ಯುವ ಘಟಕದ ಅಧ್ಯಕ್ಷ ಬಾಬು ಕಾಂಬಳೆ, ನಗರ ಘಟಕ ಅಧ್ಯಕ್ಷ ಲಕ್ಕಿ ಲಚ್ಚಾಣ, ಪ್ರಧಾನ ಕಾರ್ಯದರ್ಶಿ ರಾಜು ಸಾಲೋಟಗಿ ಇವರನ್ನು ಆಯ್ಕೆ ಮಾಡಲಾಯಿತು. ಚಡಚಣ ತಾಲೂಕಿನ ಅಧ್ಯಕ್ಷರನ್ನಾಗಿ ನಿತಿನ್ ಬನಸೋಡೆ, ಉಪಾಧ್ಯಕ್ಷ ಮಹೇಶ್ ಬನಸೋಡೆ, ಪ್ರಧಾನ ಕಾರ್ಯದರ್ಶಿ ಸಂದೇಶ್ ಬನಸೋಡೆ, ಮಹಿಳಾ ಘಟಕದ ಅಧ್ಯಕ್ಷರಾಗಿ ಗೀತಾ ತಳಕೇರಿ, ಅನ್ಸೂಯ ಮದರಿ, ಸವಿತಾ ಛಲವಾದಿ ಆಯ್ಕೆ ಮಾಡಲಾಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಜ್ಯೋತಿ ಬೆಳಗಿಸಿ ದಲಿತ ಮುಖಂಡರಾದ ಮುತ್ತಪ್ಪ ಪೋತೆ ಮಾತನಾಡ್ತಾ, ಅಂಬೇಡ್ಕರ್ ಅವರ ಸ್ಥಾಪನೆ ಮಾಡಿರುವ ಈ ಪಕ್ಷ ಎಲ್ಲ ಸಮಾಜದ ಉಳಿತಿಗಾಗಿ ಶ್ರಮಿಸಬೇಕು. ಅಂಬೇಡ್ಕರ್ ಅನ್ನು ನಾವುಗಳು ಅವರ ಆದರ್ಶಗಳನ್ನು ಪಾಲಿಸುವುದರಿಂದ ಅವರಿಗೆ ಗೌರವವನ್ನು ಸಮರ್ಪಿಸಬೇಕು. ಡಾಕ್ಟರ್ ಅಂಬೇಡ್ಕರ್ ಅವರನ್ನು ನಾವುಗಳು ಓದುವುದರಿಂದ ಅರ್ಥ ಮಾಡಿಕೊಳ್ಬೇಕೆಂದು ಹೇಳಿದರು. ಅಲ್ಪಸಂಖ್ಯಾತರ ಮುಖಂಡರಾದ ಜಬ್ಬಾರ್ ಕಾಕಾ ಮಾತನಾಡ್ತಾ, ಮುಸ್ಲಿಂ ಸಮುದಾಯದ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅವರ ಜೀವಿತಾವಧಿಯಲ್ಲಿ ಅನೇಕ ಕೆಲಸಗಳಲ್ಲಿ ಬೆಂಬಲಿಗರಾಗಿ ಶಕ್ತಿಯಾಗಿ ನಿಂತಿರ್ತಾರೆ ಎಂದು ಹೇಳಿದರು. ಆರ್ಬಿಐ ಪಕ್ಷ ಹಿಂದುಳಿದ ಅಲ್ಪಸಂಖ್ಯಾತರ ಪಕ್ಷವಾಗಿದೆ, ಎಲ್ಲ ಸಮುದಾಯಗಳ ಪಕ್ಷವಾಗಿ ಬೆಳೆದು ಹೆಮ್ಮರವಾಗಲಿ ಎಂದು ಆದೇಶಿಸಿದರು. ವೆಂಕಟಸ್ವಾಮಿ ಮತ್ತು ರಾಜ್ಯ ಅಧ್ಯಕ್ಷ ಸತೀಶ್ ಸರ್, ರಾಜ್ಯ ಕಾರ್ಯದರ್ಶಿ ವೆಂಕಟ ಅಪ್ಪನವರು, ಅನೇಕ ನಮ್ಮ ರಾಷ್ಟ್ರೀಯ ರಾಜ್ಯ ಸದಸ್ಯರು ಅವರೇನು ನಮ್ಗೆ ಆದೇಶ ಕೊಟ್ಟರ, ನಾವು ಈಗ ಯುವ ಘಟಕ ಇಂಡಿ ಮತ್ತು ಚರ್ಚೆ ಅನ್ನೋದು ಅವ್ರ ಆದೇಶ ಪ್ರಕಾರ ನಾವು ಇವತ್ತು ಆಯ್ಕೆ ಮಾಡಿದೆವು. ಅವ್ರು ಹ್ಯಾಂಗೆ ಕೆಲಸ ಮಾಡಬೇಕಪ್ಪ ಅಂದ್ರೆ, ಒಂದು ತಾಲೂಕಿನಲ್ಲಿ ಒಂದು ಗ್ರೌಂಡ್ ಲೆವೆಲ್ದಾಗ ಹೋಗಿ ಶಾಖಗಳು ಓಪನಿಂಗ್ ಮಾಡಿ, ಆ ಶಾಖಗಳಲ್ಲಿ ಆ ಒಂದು ಹಳ್ಳಿಗಳ್ದಾಗ ಯಾರಿಗೇನು ತೊಂದರೆ ಅದ, ಯಾರಿಗೇನು ಪ್ರಾಬ್ಲಮ್ ಅದ, ಆ ಪ್ರಾಬ್ಲಮನ್ನು ಸವಾಲು ಮಾಡೋ ಸಲುವಾಗಿ ಇವತ್ತು ನಮ್ಮ ಎಲ್ಲ ಏನು ಹಿಂದಿರ್ತಾರಲ್ಲ ಈ ಪದಾಧಿಕಾರಿಗಳನ್ನು ಆಯ್ಕೆ ಮಾಡೋದು. ನೋಡಿ ಸರ, ಈಗ ಇದು ರಿಪಬ್ಲಿಕನ್ ಪಾರ್ಟಿ ಅಂದರೆ ಇದು ಬಾಬಾ ಸಾಹೇಬ್ರು ಕಟ್ಟದ ಪಕ್ಷ. ಬಾಬಾ ಸಾಹೇಬ್ರು ಕಟ್ಟದ ಪಕ್ಷಪ್ಪ ಅಂದ್ರೆ ಬಾಬಾ ಸಾಹೇಬ್ರು ಇರುತ್ತಾನೇ ಅನ್ಯಾಯದಕ್ಕೆ ಪರ ಹೋರಾಡೋದ ಪಕ್ಷ ಇದು. ಅದಕ್ಕೆ ಆ ಪಕ್ಷ ನಾವು ಮುಂದುವರಿಸ್ಕೊಂಡು ನಾವು ಎಲ್ಲಿ ಅನ್ಯಾಯ ಅತ್ಯಾಚಾರ ಆಗ್ತದ ಅಲ್ಲಿ ನಾವು ಹೋರಾಡೋಕ್ಕೆ ನಮ್ಮ ಎಲ್ಲ ರಿಪಬ್ಲಿಕನ್ ಪಾರ್ಟಿ ಮಹಿಳೆಯರು ನೋಡ್ರಿ, ಅಪಾರ್ಟ್ ಸಂಘದಲ್ಲಿ ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗ್ಯಾರ ಮತ್ತು ಯುವಕರಾಗ್ಯಾರ, ಅನ್ಯಾಯ ಎಲ್ಲಿ ಆಗ್ತದ ಅಲ್ಲಿ ಹೋರಾಡ್ತೇವೆ, ಅವ್ರಿಗೆ ನ್ಯಾಯ ಕೊಡಿಸುತ್ತಾನೆ ನಾವು ಬಿಡೋದು ಅಂತ ರಿಪಬ್ಲಿಕನ್ ಪಾರ್ಟಿ ಇವತ್ತು ಈ ಶಾಖಾ ಕರ್ನಾಟಕದಾಗ ಓಪನಿಂಗ್ ಮಾಡಿದ್ವಿ. ಸರ್, ಈಗ ತಾಲೂಕು ಘಟಕದ ಅಧ್ಯಕ್ಷ ಯಾರಿಗೆ ನೇಮಕ ಮಾಡ್ಯಾರ? ತಾಲೂಕು ಘಟಕದು ರಿಪಬ್ಲಿಕನ್ ಪಾರ್ಟಿದು ನಾನೇ ನಾಗೇಶ್ ತಳಕೇರಿ ಅಂತೇಳ್ರಿ, ನಾನೇ ಇದ್ದೀನಿ ರೀ. ಇವತ್ತು 11 ವರ್ಷ ಆಯ್ತು ಬರ್ತೀನಿ, ಮೀಡಿಯಾದವರು ನಿಮ್ಗೆ ಗೊತ್ತದ. ಯುವ ಘಟಕದ ಅಧ್ಯಕ್ಷತೆ ಬಾಬು ಕಾಂಬಳೆಯವ್ರು ಮಾಡಿದವ್ರಿ ರೀ, ಉಪಾಧ್ಯಕ್ಷ ಅಂತೇಳಿ ವಿಪಕ್ಷ ಕಾಳೆ ಅಂತದಾರ ರೀ, ಮತ್ತು ಉಪಾಧ್ಯಕ್ಷರು ಇನ್ನೊಬ್ಬರು ಸಿದ್ದು ಅತ್ಯ ಅದಾರ ರೀ, ಪಂಚಮ ಸಾಲ ಸಮಾಜದವರವರು. ಮತ್ತು ಈ ಪಕ್ಷದೊಳಗೆ ಇವತ್ತು ಇನ್ನೊಂದು ವಿಶೇಷ ಏನು ಹೇಳಬೇಕಪ್ಪ ಅಂದ್ರೆ, ಅಲ್ಪಸಂಖ್ಯಾತರ ತಾಲೂಕು ಅಧ್ಯಕ್ಷರು ಮುಸ್ಲಿಂ ಸಮಾಜದವರು ಭಾಳಷ್ಟು ಮಂದಿ ನಮ್ಮ ರಿಪಬ್ಲಿಕನ್ ಪಾರ್ಟಿ ನಮ್ಮ ಸದ್ದಮಣ್ಣ ಅವ್ರ ನೇತೃತ್ವದಲ್ಲಿ ಇವತ್ತು ಶಾರುಖ್ ಅವರಾಗಲಿ, ಜಬರ್ ಚೇಚೆ ಅವರಾಗಲಿ, ಇವತ್ತು ಅನೇಕರು ಇವತ್ತು ಸೇರ್ಪಡೆ ಹುಡುಗರು ಇವತ್ತು ಕೆಲವೊಬ್ಬರು ಸೇರ್ಪಡೆಯಾಗ್ಯಾರ ರೀ. ಮತ್ತು ಗಾಣಗೇರ ಸಮಾಜದವರು ದೊಡ್ಡ ದೊಡ್ಡ ಸಮಾಜದವ್ರು ಇವತ್ತು ನಮ್ಮ ಒಂದು ಇಬ್ಬರು ಮೂರು ಮಂದಿ ಬಂದು ಇವತ್ತು ತಾಲೂಕು ಉಪಾಧ್ಯಕ್ಷ ಅವರೇ ಕೇಳ, ಇವತ್ತು ಅವರು ಕೂಡ ಈ ರಿಪಬ್ಲಿಕನ್ ಪಾರ್ಟಿಯಲ್ಲಿ ಬಾಬಾ ಸಾಹೇಬ್ರ ಕನಸನ್ನು ನೆನಸು ಮಾಡಬೇಕು ಅಂಥೇಳಿ ಅವರು ಕೂಡ ಈ ನಮ್ಮ ರಿಪಬ್ಲಿಕನ್ ಪಾರ್ಟಿಗೆ ಜಾಯ್ನಿಂಗ್ ಆಗಿ ಇವತ್ತು ನಡೆದು ಅವ್ರ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ವಿ. ಚಪಟೇರ್ ಹೌದು ರೀ ಸರ, ನಾವು ಗ್ರಾಮ ಪಂಚಾಯತಿ ಮೆಂಬರ್ ಹಿಡ್ಕೊಂಡು ನಾವು ಎಮ್ ಪಿ ಇಲೆಕ್ಷನ್ ತನಕ ನಾವು ಟಿಕೆಟ್ ಕೊಡುವುದು ನಾವು ಎಲ್ಲ ನಾವು ತಯಾರಾಗಿದ್ದೇವೆ ರೀ ಸರ್. ಸರ್, ಈ ಸಾರಿ ಈ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಈ ನಗರದೊಳಗೆ ಯಾರಿಗೆ ಕೊಡಬೇಕು ಅಂತೇಳಿ ಇಚ್ಛೆ ಮಾಡ್ಕೊಂಡಿರಿ ಸರ್? ಯಾರು ಚಲೋ ಕೆಲಸ ಮಾಡ್ತಾರ, ಜನರ ಜನರು ಅವ್ರ ಪರ ನಿಂತ್ರಪ್ಪ ಅವ್ರಿಗೆ ನಾವು ಟಿಕೆಟ್ ಕೊಡ್ತೇವೆ ಸರ್. ಇನ್ನೂ ಡಿಸೈಡ್ ಆಗಿಲ್ಲ ಸರ್, ಅಂದ್ರೆ ನೀವು ನೆಕ್ಸ್ಟ್ ಬರೋಂಥ ಚುನಾವಣೆಯಲ್ಲಿ ನಿಮ್ಮ ಪಕ್ಷ ತಗೊಂಡು ಫೈಟ್ ಮಾಡೋರು ಇದ್ದ? ಹೌದು ಸರ್. लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए.